ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾ ಕೈರುಚಿ. ಇವತ್ತು ನೋಡ್ರಿ ಫ್ರೆಂಡ್ಸ್, ನಾವು ಡಿಫ್ರೆಂಟ್ ಟೇಸ್ಟ್ ಇಂದ ಹಾಗೇನೆ ಈಸಿಯಾಗಿ ಮಾಡುವಂತ ಒಂದು ರೆಸಿಪಿ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ. ಯಾವಾಗೊಮ್ಮೆ ಒಂದ್ ಸ್ವಲ್ಪ ಏನಾದ್ರೂ ಡಿಫ್ರೆಂಟ್ ಟೇಸ್ಟ್ ಇಂದ ಏನಾದ್ರೂ ಟ್ರೈ ಮಾಡ್ಬೇಕಂತ ಅನಿಸಿದಾಗ ನೋಡ್ರಿ, ನೀವು ಈ ರೆಸಿಪಿ ಟ್ರೈ ಮಾಡ್ಬೋದ್ರಿ. ಬಾ ಅಂದ್ರೆ ಬಾಳ ಸೂಪರ್ ಆಗತ್ತೆ ಇದು, ಹಾಗೇನೆ ಈಸಿ ಮೆಥಡ್ ಒಳಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡಾತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೇನೆ ಪಕ್ಕದಲ್ಲಿಡೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ. ನೀವೇನಾದ್ರೂ ಗೆಸ್ಟ್ ಏನಾದ್ರೂ ಮನೆಗೆ ಬಂದಾಗೂ ಈ ತರ ಮಾಡ್ಕೊಂಡು ಕೊಡ್ಬೋದು ನೋಡ್ರಿ. ಈಸಿಯಾಗಿ ಆಗತ್ತೆ, ಹಾಗೇನೆ ಕಡಿಮೆ ಸಮಯದಲ್ಲಿ ಆಗತ್ತೆ ನೋಡ್ರಿ ಇದು. ಬರೀವಾಗ ಸೂಪರ್ ಆದಂತಹ ರೆಸಿಪಿ ಯಾವ ತರ ಮಾಡೋದು, ಅದ ಸಾಮಗ್ರಿಗಳೇನ್ ಬೇಕಂತ ನೋಡೋಣ. ಈಗ ಮೊದಲಿಗೆ ನೋಡ್ರಿ, ಸೋಯಾ ಚಂಕ್ಸ್ ಪುಲಾವ್ ಮಾಡ್ಕೊಳಕ ಒಂದ್ ಪಾತ್ರೆಯಲ್ಲಿ ನೀರ್ ಬಿಸಿ ಮಾಡಕ್ ಇಟ್ಕೊಂಡೇನ್ರಿ. ಇದರಲ್ಲಿ ನೋಡ್ರಿ ಸೋಯಾ ಚಂಕ್ಸ್ ಹಾಕೊಳ್ಳೋಣ್ರಿ. ಈ ತರ ನೋಡ್ರಿ ಸೋಯಾ ಚಂಕ್ಸ್ ಹಾಕೊಂಡಿದ್ನ ಈ ಬಿಸಿನೀರೊಳಗ ನೋಡ್ರಿ ಒಂದ್ ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ, ಕುದಿಸ್ಕೊಳ್ಳೋಣ್ರಿ ಚಲೋತ್ನಾಗೆ. ಒಂದ್ ನಿಮಿಷಗಳ ಕಾಲ ನೋಡ್ರಿ ಪೂರ್ತಿ ಚಲೋತ್ನಾಗೆ ಕುದಿಸ್ಕೊಳ್ಳೋಣ್ರಿ. ಈಗ ನೋಡ್ರಿಪ್ಪ, ನಾವು ಸೋಯಾ ಚಂಕ್ಸ್ ನೋಡ್ರಿ ಒಂದ್ ನಿಮಿಷಗಳ ಕಾಲ ಹಾಯ್ ಫ್ಲೇಮ್ ಒಳಗೆ ಚಲೋತ್ನಾಗೆ ಕುದಿಸ್ಕೊಂಡಿ ನೋಡ್ರಿ. ಈಗ ಇದನ್ನ ನೋಡ್ರಿ ತಣ್ಣೀರೊಳಗೆ ಹಾಕೊಂಡ್ಬಿಡೋಣ್ರಿ. ಈ ತರ ನೋಡ್ರಿ ಒಂದ್ ಬೌಲ್ ಒಳಗೆ ತಣ್ಣೀರ್ ತಗೊಂಡು ಇದರಲ್ಲಿ ಹಾಕೊಂಡ್ಬಿಡೋಣ್ರಿ. ಈ ತರ ಈಗ ಇದನ್ನ ಈ ತರ ತಣ್ಣೀರೊಳಗೆ ಹಾಕೊಂಡು ನೋಡ್ರಿ, ಈಗ ಪೂರ್ತಿ ನೀರ ಬಸ್ಕೊಬಿಡೋಣ್ರಿ. ಈ ತರ ಹಿಂಡಿ ತಕೊಳ್ಳೋಣ್ರಿ ಕೈಯಿಂದ ನೋಡ್ರಿ. ಈ ತರ ಪ್ರೆಸ್ ಮಾಡಿ ಪೂರ್ತಿ ನೀರ್ ತಕೊಳ್ಳೋಂದ್ರೆ ತಕೊಂಡ್ ನೋಡ್ರಿ ಇದನ್ನ ಒಂದ್ ಥಿಯೇಟರ್ ತಕೊಳ್ಳೋಣ್ರಿ. ಈ ತರ ಈಗ ನೋಡ್ರಿ ನಾವು ಈ ಸೋಯಾ ಚಂಕ್ಸ್ ನೋಡ್ರಿ ಪೂರ್ತಿ ನೀರ್ ಹಿಂಡ್ಕೊಂಡಿದ್ರೆ ತಕೊಂಡ್ ಇಟ್ಕೊಂಡಿವಿ ನೋಡ್ರಿ. ಈಗ ಸೋಯಾ ಚಂಕ್ಸ್ ಪುಲಾವ್ ನೋಡ್ರಿ ನಾನು ಇವತ್ತು ಕುಕ್ಕರ್ ಒಳಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೋಡ್ರಿ ಒಂದು ಕುಕ್ಕರ್ ಬಿಸಿ ಮಾಡಕ್ ಇಟ್ಕೊಂಡು ಈಗ ಅದ್ರೊಳಗೆ ಒಂದ್ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳೋಣ್ರಿ. ಈಗ ಎಣ್ಣೆ ಪೂರ್ತಿ ಬಿಸಿ ಆತ್ರಿ. ಈಗ ಇದರಲ್ಲಿ ಒಣ ಮಸಾಲೆಗಳು ಹಾಕೊಳ್ಳೋಣ್ರಿ. ಅದೇನಪ್ಪ ಅಂತಂದ್ರೆ ಎರಡು ಪಲಾವೆಲೆ ತಗೊಂಡೇನ್ರಿ, ಒಂದ್ ಸ್ವಲ್ಪ ದಾಲ್ಚಿನಿ, ಒಂದ್ ಸ್ವಲ್ಪ ಜಾವಿತ್ರಿ ತಗೊಂಡೇನ್ರಿ, ಒಂದ್ ಸ್ವಲ್ಪ ಅನಾನಸು, ಒಂದ್ ನಾಲ್ಕು ಲವಂಗ, ಹಾಗೇನೆ ಎರಡು ಏಲಕ್ಕಿ ತಗೊಂಡೇನಿ ನೋಡ್ರಿ. ಇದನ್ನ ಎಣ್ಣೆಯಲ್ಲಿ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಅಂದ್ರೆ ಮಸಾಲೆಗಳೆಲ್ಲ ಒಂದ್ ಸ್ವಲ್ಪ ಫ್ಲೇವರ್ ಬಿಡ್ಬೇಕು ನೋಡ್ರಿ. ಆ ತರ ಇದನ್ನ ಫ್ರೈ ಮಾಡ್ಕೊಳ್ಳೋಣ್ರಿ. ಜಾಸ್ತಿ ಹೊತ್ತಿಸ್ಕೋಬಾರ್ದು ನೋಡ್ರಿ, ಹೊತ್ತಿಸ್ಕೊಂಡ್ರೆ ಟೇಸ್ಟ್ ಅಷ್ಟು ಚಲೋ ಬರೋದಿಲ್ರಿ ಸೋಯಾ ಚಂಕ್ಸ್ ಪುಲಾವ್ದ. ಒಂದ್ ಸ್ವಲ್ಪ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ್ರಿ ಫ್ಲೇವರ್ ಬಿಡೋ ತರ. ಈಗ ನೋಡ್ರಿ ಮಸಾಲೆಗಳೆಲ್ಲ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಈಗ ಇದ್ರೊಳಗೆ ಒಂದ್ ಮೂರು ದೊಡ್ಡ ಸಿಗಲಾಗಲಿ ನೋಡ್ರಿ, ಈ ತರ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಈಗ ಉಳ್ಳಾಗಡ್ಡಿ ಹಾಕೊಂಡು ನೋಡ್ರಿ ಮೊದಲಿಗೆ ಇದನ್ನ ಈ ತರ ಎಣ್ಣೆಯಲ್ಲಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಹೈ ಫ್ಲೇಮ್ ಒಳಗೆ ಒಂದ್ ಸ್ವಲ್ಪ ಕೆಂಪ್ಗಾಗಬೇಕು ನೋಡ್ರಿ ಉಳ್ಳಾಗಡ್ಡಿ, ಆ ತರ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ಉಳ್ಳಾಗಡ್ಡಿ ನೋಡ್ರಿ ನಾವು ಒಂದ್ ಸ್ವಲ್ಪ ಕೆಂಪ್ಗಾಗ ಒಂಥರ ಫ್ರೈ ಮಾಡ್ಕೊಂಡಿರಿ. ಈಗ ಇದ್ರೊಳಗೆ ಒಂದು ಸ್ಪೂನ್ ಆಗುವಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ನೋಡ್ರಿ ಇದನ್ನ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹಸಿ ಮೇಲೆ ಹೋಗ್ಬೇಕು ನೋಡ್ರಿ ಇದು, ಆ ತರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ್ರಿ. ಒಂದ್ ನಿಮಿಷಗಳ ಕಾಲ ಹೈ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಪೈಲೆ ಸಣ್ಣ ಕಪ್ ಲಿತ್ರ ಒಂದ್ ಕಪ್ ಆಗುವಷ್ಟು ಮೊಸರು ತಗೊಂಡೇನ್ರಿ. ಇದ್ರೊಳಗೆ ನೋಡ್ರಿ ಒಂದ್ ಎರಡು ಸ್ಪೂನ್ ಆಗುವಷ್ಟು ಅಚ್ಚಕರ್ದ ಪುಡಿ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ಒಂದ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ್ರಿ. ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೊಳ್ಳೋಣ್ರಿ. ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಹಾಕೊಳ್ಳೋಣ್ರಿ. ಬಿರಿಯಾನಿ ಮಸಾಲ ಹಾಕೋದ್ರಿಂದ ನೋಡ್ರಿ ಫ್ರೆಂಡ್ಸ್, ಈ ಸೋಯಾ ಚಂಕ್ಸ್ ಮಟರ್ ಪುಲಾವ್ದಲ್ಲಿ ಚಲೋ ಟೇಸ್ಟ್ ಬರ್ತದೆ ನೋಡ್ರಿ ಒಂದ್. ಈಗ ನೋಡ್ರಿ ಇದನ್ನ ಪೂರ್ತಿ ಮೊಸರಿನ ಜೊತೆ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಸಾಲೆಗಳೆಲ್ಲ ನೋಡ್ರಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದ್ರೊಳಗೆ ನಾವೇನ್ ಮಸಾಲೆ ಪೂರ್ತಿ ಮೊಸರು ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಇದನ್ನ ಹಾಕೊಳ್ಳೋಣ್ರಿ. ಈಗ ಇದನ್ನ ನೋಡ್ರಿ ಮಸಾಲೆ ಪೂರ್ತಿ ಹಾಕೊಂಡಾದ್ಮೇಲೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡ್ರಿ ಹೈ ಫ್ಲೇಮ್ ಒಳಗೆ ಒಂದ್ ಸ್ವಲ್ಪ ಹಸಿ ಮೇಲೆ ಹೋಗ್ಬೇಕು ನೋಡ್ರಿ ಮೊಸರಿಂದ, ಹಾಗೇನೆ ಮಸಾಲೆ ನೋಡ್ರಿ ಹಸಿ ಮೇಲೆ ಹೋಗ್ಬೇಕು. ಆ ತರ ಇದನ್ನ ಚಲೋತ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಮಸಾಲೆಗಳೆಲ್ಲ ಪೂರ್ತಿ ಹಸಿ ಹಸಿ ಹೋದ್ಮೇಲೆ ಈಗ ಇದ್ರೊಳಗೆ ಒಂದ್ ಎರಡು ಟಮಾಟಿ ನೋಡ್ರಿ ಪೂರ್ತಿ ಸಣ್ಣಗೆ ಪೇಸ್ಟ್ ಮಾಡಿ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಇದನ್ನ ಪೂರ್ತಿ ಇದರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮೊದಲಿಗೆ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಟಮಾಟಿ ಒಂದ್ ಸ್ವಲ್ಪ ಹಸಿ ಮೇಲೆ ಹೋಗ್ಬೇಕು ನೋಡ್ರಿ, ಟಮಾಟಿ ಪೇಸ್ಟ್ ಆ ತರ ಇದನ್ನ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಟಮಾಟಿ ಪೇಸ್ಟ್ ಕೂಡ ಹಸಿ ವಾಸನೆ ಹೋದ್ರಿ. ಈಗ ಇದ್ರೊಳಗೆ ಒಂದ್ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕೊಳ್ಳೋಣ್ರಿ. ಒಂದ್ ಅರ್ಧ ಸ್ಪೂನ್ ನೋಡ್ರಿ ಜೀರಾ ಪೌಡರ್ ಹಾಕೊಳ್ಳೋಣ್ರಿ, ಜೀರಿಗೆ ಹುರ್ಬಿಟ್ಟು ಪುಡಿ ಮಾಡಿರೋದ್ರಿ ಇದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಈಗ ಇದನ್ನ ಪೂರ್ತಿ ಇದ್ರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದ್ರೊಳಗೆ ಒಂದು ಕಪ್ ಆಗುವಷ್ಟು ವಟಾಣಿ ನೋಡ್ರಿ, ಇದನ್ನ ಒಂದ್ 8 ಗಂಟೆಗಳ ಕಾಲ ನೆನೆಸಿಟ್ಟು ಇಟ್ಕೊಂಡಿದ್ವಿ, ಇದನ್ನ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ಸೋಯಾ ಚಂಕ್ಸ್ ನಾವೇನು ನೀರಿನಲ್ಲಿ ಕುದಿಸಿ ನೀರ್ ಪೂರ್ತಿ ಹಿಂಡ್ಕೊಂಡು ಇಟ್ಕೊಂಡಿದ್ವಿ ಇದನ್ನ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಪೂರ್ತಿ ಇದ್ರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡಿದ್ದನ್ನ ಜಸ್ಟ್ ಒಂದ್ ನಿಮಿಷಗಳ ಕಾಲ ನೋಡ್ರಿ ಮೀಡಿಯಂ ಫ್ಲೇಮ್ ಒಳಗೆ ಒಂದ್ ಸ್ವಲ್ಪ ಬೇಯಿಸ್ಕೊಳ್ಳೋಣ್ರಿ. ಈ ಮಸಾಲೆಗಳೆಲ್ಲ ಇದ್ರ ಜೊತೆ ಮಿಕ್ಸ್ ಆಗ್ಬೇಕು ನೋಡ್ರಿ. ಆ ತರ ಇದನ್ನ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ್ರಿ.
ಈಗ ನೋಡ್ರಿಪ್ಪ ನಾನು ಇದನ್ನ ಒಂದು ನಿಮಿಷಗಳ ಕಾಲ ಪೂರ್ತಿ ಜೊತೆಗೆ ಬೇಯಿಸ್ಕೊಂಡಿರಿ. ಈಗ ಇದ್ರೊಳಗ ಒಂದು 4 ಎಲೆ ಪುದೀನ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇನೆ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ಹಾಕೊಳ್ಳೋಣ್ರಿ. ಹಾಕೊಂಡ್ರಿ ಈಗ ಇದನ್ನ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋದು. ಕೊತ್ತಂಬರಿ ಪುದೀನ ನೋಡ್ರಿ ಇದ್ರ ಜೊತೆ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ರಿಪ್ಪ ಇದ್ರೊಳಗ 2 ಗ್ಲಾಸ್ ಅಕ್ಕಿ ತೊಗೊಂಡೇನಿ ರೀ, ಸ್ವಚ್ಛಾಗಿ ತೊಳೆದು ತೊಗೊಂಡೇನಿ ನೋಡ್ರಿ. ಈಗ ಇದನ್ನ ಹಾಕೊಳ್ಳೋಣ್ರಿ ಕುಕ್ಕರ್ನಲ್ಲಿ ನೋಡ್ರಿ, ಹಾಕೊಳ್ಳೋಣ್ರಿ ಪೂರ್ತಿ ಅಕ್ಕಿ. ಈಗ ಅಕ್ಕಿ ಪೂರ್ತಿ ಹಾಕೊಂಡು ನೋಡ್ರಿ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಸಾಲೆ ಜೊತೆ ಅಕ್ಕಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಅಕ್ಕಿ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನೀರು ಹಾಕೊಳ್ಳೋಣ್ರಿ. ನೀರು ನೋಡ್ರಿ ನಾವು 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 4 ಗ್ಲಾಸ್ ನೀರು ಹಾಕೊಳತ್ತೀನಿ ನೋಡ್ರಿ. ನಾನು ನೀರು ಹಾಕಿದ್ಮೇಲೆ ನೋಡ್ರಿ ಪೂರ್ತಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈಗ ಒಂದು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಲ್ ಮಾಡಿಸ್ಕೊಳ್ಳೋಣ್ರಿ. ಈಗ ನೋಡ್ರಿಪ್ಪ ನಾವು ಕುಕ್ಕರ್ 2 ವಿಸಲ್ ಮಾಡಿಸ್ಕೊಂಡು ಪೂರ್ತಿ ಹವಾ ಕೂಡ ಹೋಗಿದ್ ನೋಡ್ರಿ. ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಸೋಯಾ ಚಂಕ್ಸ್ ಹಾಗೇನೆ ಮಟರ್ ಪುಲಾವ್ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ. ಈಗ ಮಸಾಲೆ ನೋಡ್ರಿ ಒಂದು ಸ್ವಲ್ಪ ಮೇಲ್ಗಡೆ ಬಂದ್ಬಿಟ್ಟಿತ್ರಿ. ಈಗ ಇದನ್ನ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಸೋಯಾ ಚಂಕ್ಸ್ ಮಟರ್ ಪುಲಾವ್ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗೈತಿ. ಇದು ಬಾಂದ್ರೆ ಬಟ್ ಟೇಸ್ಟ್ ಆಗೈತ್ರಿ, ಸ್ಮೆಲ್ ಅಂತೂ ಅಷ್ಟು ಚಲೋ ಬರತೈತ್ರಿ ಫ್ರೆಂಡ್ಸ್, ಹಾಗೇನೆ ಟೇಸ್ಟು ಅಷ್ಟೇ ಚಲೋ ಆಗೈತೆ ನೋಡ್ರಿ. ಸೋಯಾ ಚಂಕ್ಸ್ ಯಾರೆಲ್ಲ ತಿನ್ನೋದಿಲ್ಲ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಅಂತ ಒಂದು ರೆಸಿಪಿ. ಸೋಯಾ ಚಂಕ್ಸ್ ಕೂಡ ನೋಡ್ರಿ ಫ್ರೆಂಡ್ಸ್ ಇದ್ರೊಳಗಿಂದ ಯಾವ ಥರ ಆಗಿದೆ ನೋಡ್ರಿ. ಇದು ಎಷ್ಟು ಸಾಫ್ಟ್ ಆಗಿ ಆಗಿದೆ ನೋಡ್ರಿ, ಕೈಯಿಂದ ಒಂದು ಮುರಿದು ಕೂಡ ತೋರಿಸಿ ನೋಡ್ರಿ. ಇದು ನೋಡ್ರಿ ಎಷ್ಟು ಮಸ್ತಾಗಿ ಆಗಿದ್ದೀರಿ. ಇದು ತಿನ್ನಕಂತೂ ಅಷ್ಟಂದ್ರೆ ಅಷ್ಟು ಮಸ್ತಾಗಿ ಆಗಿರುತ್ತೆ ನೋಡ್ರಿ. ನೀವು ಕೂಡ ಮನೆ ಒಂದು ನೋಡ್ರಿ ನಾನು ಮಾಡಿದ ಥರ ಸೋಯಾ ಚಂಕ್ಸ್ ಮಟರ್ ಪುಲಾವ್ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ. ಇದು ನೋಡ್ರಿ ಇವಾಗ ಶ್ರಾವಣ ಅಲ್ರಿ ಫ್ರೆಂಡ್ಸ್, ಜಾಸ್ತಿ ಏನು ಚಿಕನ್ ಮಟನ್ ಹಾಗೇನೆ ಎಗ್ ಏನು ತಿಂತಿರೋದಿಲ್ರಿ. ಟೇಸ್ಟ್ ಹೇಗೆ ಏನಾದ್ರು ತಿನ್ಬೇಕಂತ ಅನ್ಸಿದಾಗ ನೋಡ್ರಿ ಈ ತರ ಸೋಯಾ ಚಂಕ್ಸ್ ಮಟರ್ ಪುಲಾವ್ ಮಾಡ್ಕೊಂಡು ತಿನ್ರಿ. ಬಾಂದ್ರವಾಗ ಟೇಸ್ಟ್ ಆಗಿದ್ರಿ, ಇದು ಒಂಥರ ಡಿಫ್ರೆಂಟ್ ಟೇಸ್ಟಿನ ತರ ಐತೆ ನೋಡ್ರಿ ಫ್ರೆಂಡ್ಸ್. ಇದು ಇವತ್ತು ನಾವು ಮಾಡಿದ್ದ ಸೋಯಾ ಚಂಕ್ಸ್ ಮಟರ್ ಪುಲಾವ್ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ, ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ.